ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ವಿಶ್ವದ ವಿವಿಧ ರಾಷ್ಟ್ರಗಳ ಸೇನಾಶಕ್ತಿ, ಆಯುಧಗಳ ಖರೀದಿ, ಆಮದು, ರಫ್ತು ಮತ್ತು ರಕ್ಷಣಾ ವೆಚ್ಚಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುವ ಸಿಪ್ರಿ ಈ ವರ್ಷದ ಅಣ್ವಸ್ತ್ರಗಳ ಕುರಿತಾದ ಅತ್ಯಂತ ಮಹತ್ವದ ಮಾಹಿತಿಯನ್ನು ಹೊರಹಾಕಿದೆ. ಜಗತ್ತಿನ 9 ಅಣ್ವಸ್ತ್ರ ದೇಶಗಳ ಬಳಿ ಸದ್ಯಕ್ಕಿರೋ ಸಿಡಿತಲೆಗಳೆಷ್ಟು, ಯಾವ್ಯಾವ ದೇಶ ತನ್ನ ಅಣ್ವಸ್ತ್ರ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡಿದೆ, ಯಾವ ದೇಶದ ಬಳಿ ದಾಳಿಗೆ ಸಿದ್ಧಗೊಳಿಸಲಾದ ಅಣ್ವಸ್ತ್ರಗಳಿವೆ, ಎಷ್ಟು ಅಣುತಲೆಗಳನ್ನು ನಿವೃತ್ತಿಗೊಳಿಸಲಾಗಿದೆ ಅನ್ನೋ ಮಾಹಿತಿಯನ್ನು ಸಿಪ್ರಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದೆ. ಗೆಳೆಯರೇ, ಸಿಪ್ರಿ ಹಾಗೂ ಅದರ ವರದಿಗಳ ಬಗ್ಗೆ ನಾನು ಈ ಹಿಂದೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಜಗತ್ತಲ್ಲಿ ವಿವಿಧ ರಾಷ್ಟ್ರಗಳ ಸೇನೆ ಹಾಗೂ ಆಯುಧಗಳಿಗೆ ಸಂಬಂಧಪಟ್ಟ ಮಾಹಿತಿಯ ಪೈಕಿ ಈ ಸಿಪ್ರಿಯ ಮಾಹಿತಿಯನ್ನು ಇಡೀ ಜಗತ್ತು ನಂಬಲರ್ಹ ಮಾಹಿತಿ ಅಂತ ಕನ್ಸಿಡರ್ ಮಾಡುತ್ತೆ. ಹಾಗಂತ ಇಲ್ಲಿನ ಎಲ್ಲ ಮಾಹಿತಿಗಳು ಕೂಡ ನಿಖರವಾಗೇ ಇರುತ್ತವೆ ಅಂತೇನಲ್ಲ, ಯಾಕೆಂದರೆ ಯಾವ ದೇಶವೂ ಕೂಡ ತನ್ನ ಬಳಿ ಇರೋ ಅಣ್ವಸ್ತ್ರಗಳು ಹಾಗೂ ಇನ್ನಿತರ ಆಯುಧಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಬಿಟ್ಟುಕೊಡೋದಿಲ್ಲ. ಆದರೂ ಸದ್ಯಕ್ಕಿರೋದರಲ್ಲಿ ಸಿಪ್ರಿಯ ವರದಿ ವಾಸ್ತವತೆಗೆ ಹತ್ತಿರವಾಗಿರುತ್ತೆ ಅನ್ನೋದು ಸದ್ಯದ ನಂಬಿಕೆ. ಇಂಥ ಸಿಪ್ರಿ ತನ್ನ 2021 ಸಾಲಿನ ಇಯರ್ ಬುಕ್ ಅನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ ವಿಶೇಷವಾಗಿ ಅಣ್ವಸ್ತ್ರಗಳ ಶಕ್ತಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಸ್ನೇಹಿತರೆ, ಸಿಪ್ರಿ ಹೇಳ್ತಿರೋ ಪ್ರಕಾರ ಭಾರತದ ಅಣ್ವಸ್ತ್ರ ಶಕ್ತಿಗೆ ಹೋಲಿಸಿದರೆ ಪಾಕಿಸ್ತಾನ ಹಾಗೂ ಚೀನಾಗಳ ಬಳಿ ಭಾರಿ ಪ್ರಮಾಣದ ಅಣ್ವಸ್ತ್ರ ಸಿಡಿತಲೆಗಳಿವೆ. ಚೀನಾ ಹಾಗೂ ಪಾಕಿಸ್ತಾನ ಎರಡೂ ಸೇರಿದರೆ ಭಾರತದ ಅಣ್ವಸ್ತ್ರ ಸಿಡಿತಲೆಗಳಿಗಿಂತ ಸುಮಾರು 3 ಹೆಚ್ಚಿನ ಸಂಖ್ಯೆಯ ವಾರ್ ಹೆಡ್ಗಳನ್ನು ಹೊಂದಿವೆ. ಹಾಗೆ ಜಗತ್ತಿನ 9 ಅಣ್ವಸ್ತ್ರಶಕ್ತ ದೇಶಗಳ ಬಳಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಇಲ್ಲಿ 320 ಸಿಡಿತಲೆಗಳು ಕಡಿಮೆ ಆಗಿವೆ. ಅಂದರೆ ಕಳೆದ ವರ್ಷ 13,400 ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಈ 9 ದೇಶಗಳ ಬಳಿ ಇದ್ವು. ಇಲ್ಲಿ 320 ಸಿಡಿತಲೆಗಳು ಕಡಿಮೆ ಆಗಿರೋದು ಅಣ್ವಸ್ತ್ರಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನು ತೋರಿಸ್ತಾ ಇದೆಯಾ? ಖಂಡಿತ ಇಲ್ಲ. ಈ 320 ಕೂಡ ಕೇವಲ ರಷ್ಯಾ ಹಾಗೂ ಅಮೆರಿಕ ಸೇನಾಪಡೆಗಳು ತಮ್ಮ ಹಳೆಯ ಸಿಡಿತಲೆಗಳನ್ನು ನಿವೃತ್ತಿಗೊಳಿಸಿದ ಪರಿಣಾಮ ಕಡಿಮೆಯಾಗಿವೆ ಹೊರತು ಅಣ್ವಸ್ತ್ರ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಯಾವ ದೇಶವೂ ಮುಂದಾಗ್ತಾ ಇಲ್ಲ. ಅದರಲ್ಲೂ ಚೀನಾ, ಭಾರತ, ಪಾಕಿಸ್ತಾನ, ಉತ್ತರ ಕೊರಿಯಾದಂಥ ದೇಶಗಳು ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದಷ್ಟು ವಾರ್ ಹೆಡ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡಿವೆ. ಅದರಲ್ಲೂ ಚೀನಾ ಮತ್ತು ಪಾಕಿಸ್ತಾನಗಳ ಬಳಿ ಭಾರತಕ್ಕಿಂತ ಹೆಚ್ಚಿನ ಸಂಖ್ಯೆಯ ಅಣ್ವಸ್ತ್ರಗಳಿವೆ ಅಂತ ಸಿಪ್ರಿಯ ವರದಿ ಹೇಳ್ತಾ ಇದೆ. ಸದ್ಯಕ್ಕೆ ವಿಶ್ವದ ನಾನಾ ದೇಶಗಳ ಬಳಿ ಇರುವ ಅಣ್ವಸ್ತ್ರಗಳ ಸಂಖ್ಯೆಯನ್ನು ನಾವು ನೋಡೋದಾದರೆ ಅಮೆರಿಕಾದ ಬಳಿ ಕಳೆದ ವರ್ಷ 5,800 ಅಣ್ವಸ್ತ್ರ ಸಿಡಿತಲೆಗಳಿದ್ವು. ಈ ವರ್ಷ ಅದರ ಸಂಖ್ಯೆ ಒಂದಷ್ಟು ಕಡಿಮೆಯಾಗಿ 5,550 ಸಿಡಿತಲೆಗಳು ಇವೆ. ಆ ಪೈಕಿ 1,800 ಸಿಡಿತಲೆಗಳನ್ನು ಸಿದ್ಧಗೊಳಿಸಿ, ಅಂದರೆ ಯಾವಾಗ ಬೇಕಾದರೂ ಬಳಕೆಗೆ ಸಿದ್ಧವಾಗಿರುವ ಹಾಗೆ ನಿಯೋಜನೆ ಮಾಡಿ ಇಡಲಾಗಿದೆ. ಹಾಗೆ ರಷ್ಯಾದ ವಿಷಯಕ್ಕೆ ನಾವು ಬರೋದಾದರೆ ಅಲ್ಲಿ ಕಳೆದ ವರ್ಷ 6,375 ಸಿಡಿತಲೆಗಳಿದ್ವು. ಈ ವರ್ಷ ಅದು 6,255 ಇಳಿಕೆ ಆಗಿದೆ. ಆ ಪೈಕಿ 1,625 ಸಿಡಿತಲೆಗಳನ್ನು ಸರ್ವಸನ್ನದ್ಧಗೊಳಿಸಿ ಇರಿಸಲಾಗಿದೆ. ಇನ್ನು UK ಅಂದರೆ ಯುನೈಟೆಡ್ ಕಿಂಗ್ಡಮ್ ಇದೆಯಲ್ಲ, ಅದು 120 ಅಣ್ವಸ್ತ್ರ ಸಿಡಿತಲೆಗಳನ್ನು ಯಾವಾಗ ಬೇಕಾದರೂ ಶತ್ರುಗಳ ಮೇಲೆ ದಾಳಿಗೆ ಅನುಕೂಲವಾಗೋ ಹಾಗೆ ಸಿದ್ಧಗೊಳಿಸಿ ಇಟ್ಟಿದೆ. ಇನ್ನು ಕಳೆದ ವರ್ಷ ಬ್ರಿಟನ್ 215 ಸಿಡಿತಲೆಗಳನ್ನು ಹೊಂದಿತ್ತು. ಈ ವರ್ಷ 10 ಸಿಡಿತಲೆಗಳನ್ನು ಹೆಚ್ಚು ಮಾಡಿಕೊಳ್ಳುವ ಮೂಲಕ 225 ಸಿಡಿತಲೆಗಳನ್ನು ಬ್ರಿಟನ್ ಹೊಂದಿದೆ. ಫ್ರಾನ್ಸ್ ವಿಷಯಕ್ಕೆ ನಾವು ಬರೋದಾದರೆ ಅಲ್ಲಿ 290 ಸಿಡಿತಲೆಗಳು ಕಳೆದ ವರ್ಷವೂ ಇದ್ವು. ಈ ವರ್ಷ ಕೂಡ ಅದರ ಸಂಖ್ಯೆ ಅಷ್ಟೇ ಇದೆ. ಆ ಪೈಕಿ 280 ಅವರು ಸಿದ್ಧಗೊಳಿಸಿ ಇಟ್ಟಿದ್ದಾರೆ. ಇನ್ನು ಇಸ್ರೇಲ್ನ ವಿಷಯಕ್ಕೆ ನಾವು ಬರೋದಾದರೆ ಕಳೆದ ವರ್ಷ ಅವ್ರ ಹತ್ರ 90 ಅಣ್ವಸ್ತ್ರ ಸಿಡಿತಲೆಗಳಿದ್ವು. ಈ ವರ್ಷ ಕೂಡ ಅವುಗಳ ಸಂಖ್ಯೆ ಅಷ್ಟೇ ಇದೆ. ಇನ್ನು ಭಾರತ ಕಳೆದ ವರ್ಷ 150 ಸಿಡಿತಲೆಗಳನ್ನು ಹೊಂದಿತ್ತು. ಈ ವರ್ಷ ಅದು 6 ಸಿಡಿತಲೆಗಳನ್ನು ಹೆಚ್ಚು ಮಾಡಿಕೊಳ್ಳುವ ಮೂಲಕ 156 ಸಿಡಿತಲೆಗಳನ್ನು ಹೊಂದಿದೆ. ಪಾಕಿಸ್ತಾನ ಕಳೆದ ವರ್ಷ 160 ಸಿಡಿತಲೆಗಳನ್ನು ಹೊಂದಿತ್ತು. ಅದು ಈಗ 5 ವಾರ್ ಹೆಡ್ಗಳನ್ನು ಹೆಚ್ಚು ಮಾಡಿಕೊಂಡು 165 ತನ್ನ ಸಂಖ್ಯೆಯನ್ನು ಏರಿಕೆ ಮಾಡಿಕೊಂಡಿದೆ. ಇನ್ನು ಚೀನಾದ ಬಳಿ ಕಳೆದ ವರ್ಷ 320 ಅಣ್ವಸ್ತ್ರ ಸಿಡಿತಲೆಗಳಿದ್ವು. ಈಗ ಅವು 350 ಏರಿಕೆ ಆಗಿವೆ. ನಾರ್ತ್ ಕೊರಿಯಾ ಬಳಿ ಕಳೆದ ವರ್ಷಕ್ಕಿಂತ ಈ ವರ್ಷ 10 ಸಿಡಿತಲೆಗಳು ಹೆಚ್ಚಾಗುವ ಮೂಲಕ
ನಲವತ್ತರಿಂದ ಐವತ್ತು ಸಿಡಿತಲೆಗಳನ್ನು ನಾರ್ತ್ ಕೊರಿಯಾ ಕೂಡ ಇಟ್ಕೊಂಡಿದೆ. ಇಲ್ಲಿ ಪಾಕಿಸ್ತಾನ ತನ್ನ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕಾರಣ ಚೀನಾದ ಸಹಾಯ ಅಂತ ಹೇಳಲಾಗ್ತಾ ಇದೆ. ಚೀನಾ ಒಂದಷ್ಟು ವಾರ್ ಹೆಡ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿರೋದ್ರಿಂದ ಅದರ ಸಂಖ್ಯೆ ಭಾರತಕ್ಕಿಂತ ಹೆಚ್ಚಾಗಿದೆ. ಆದರೆ ಇದು ಭಾರತದ ಪಾಲಿಗೆ ಆತಂಕಕಾರಿ ವಿಷಯನ? ಸ್ನೇಹಿತರೆ, ಯಾವ ದೇಶ ಕೂಡ ನಮ್ಮ ಹತ್ರ ಇಷ್ಟೇ ಅಣ್ವಸ್ತ್ರಗಳಿವೆ ಅನ್ನೋದನ್ನು ಖಚಿತವಾಗಿ ಎಲ್ಲೂ ಹೇಳೋದಿಲ್ಲ. ಈ ಮಾತು ಭಾರತಕ್ಕೂ ಅನ್ವಯ ಆಗುತ್ತೆ, ಪಾಕಿಸ್ತಾನ ಚೀನಾಗಳಿಗೆ ಕೂಡ ಅನ್ವಯ ಆಗುತ್ತೆ. ಹೀಗಾಗಿ ಭಾರತದ ಬಳಿ ಬರೀ 156 ಸಡಿತಲಗಳು ಮಾತ್ರ ಇವೆ ಅಂತ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೆಚ್ಚು ಕೂಡ ಇರಬಹುದು. ಇನ್ನು ಎರಡನೇ ವಿಷಯ ಅಂದರೆ, ಯಾವ ದೇಶಕ್ಕೂ ಕೂಡ ಈ ಅಣ್ವಸ್ತ್ರ ಸಿಡಿತಲೆಗಳನ್ನು ಸಾಮಾನ್ಯವಾಗಿ ಬಳಸುವ ಸಂದರ್ಭ ಬರೋದಿಲ್ಲ. ಇದೇನಿದ್ರು ರಕ್ಷಣೆಯ ಉದ್ದೇಶದಿಂದ, ಹಾಗೂ ಅಣ್ವಸ್ತ್ರ ದೇಶ ಒಂದು ನಮ್ಮನ್ನು ಹೆದರಿಸದೇ ಇರೋದಕ್ಕಾಗಿ, ನಿಮ್ಮ ಹತ್ರ ಏನಿದೆಯೋ ಅದೇ ನಮ್ಮ ಹತ್ರನೂ ಇದೆ, ನೀವು ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಕೂಡ ನಿಮ್ಮ ಮೇಲೆ ಅಣುದಾಳಿ ಮಾಡ್ತೀವಿ ಅಂತ ಹೆದರಿಸೋದಕ್ಕೆ ನಾವು ಇಟ್ಕೋಬೇಕೆ ಹೊರತು ಇವು ದಾಳಿಗೆ ಅಲ್ಲ. ಅಣ್ವಸ್ತ್ರ ದಾಳಿ ಅನ್ನೋದು ಯಾವುದೇ ದೇಶಕ್ಕಾದರೂ ಕೂಡ ಅದು ಅಂತಿಮ ಆಯ್ಕೆ ಆಗಿರುತ್ತೆ. ಹೀಗಾಗಿ ಅಣು ಆಯುಧಗಳು ಕಡಿಮೆ ಇವೆ ಅನ್ನೋದು ತೀರಾ ದೊಡ್ಡ ವಿಷಯ ಏನಲ್ಲ. ಇನ್ನು ನಮ್ಮ ಹತ್ರ ಎಷ್ಟು ಅಣು ಆಯುಧಗಳಿವೆ ಅನ್ನೋದಕ್ಕಿಂತ ಅವುಗಳನ್ನು ಹೊತ್ತೊಯ್ದು ಶತ್ರುಗಳ ಮೇಲೆ ಸುರಿಸೋದಕ್ಕೆ ನಮ್ಮ ಹತ್ರ ಏನು ವ್ಯವಸ್ಥೆ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಈ ನಿಟ್ಟಲ್ಲಿ ಭಾರತವನ್ನು ನಾವು ಪಾಕಿಸ್ತಾನದ ಜೊತೆ ಹೋಲಿಕೆ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಣ್ವಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಕ್ಷಿಪಣಿಯ ಸಾಮರ್ಥ್ಯದಲ್ಲಿ ಭಾರತ ಪಾಕಿಸ್ತಾನಕ್ಕಿಂತ ತುಂಬಾನೇ ಮುಂದೆ ಇದೆ. ಪಾಕಿಸ್ತಾನದ ಹತ್ರ ಎಷ್ಟೇ ಅಣ್ವಸ್ತ್ರಗಳಿರಬಹುದು, ಆದರೆ ಅವುಗಳನ್ನು ಹೊತ್ತೊಯ್ಯುವ ಕ್ಷಿಪಣಿಗಳಿರಬೇಕಲ್ಲ, ಅದರಲ್ಲಿ ಭಾರತ ತುಂಬಾ ಮುಂದಿದೆ. ಈ ವಿಷಯದಲ್ಲಿ ಭಾರತ ಚೀನಾಗಿಂತ ಕೂಡ ಹಿಂದೇನು ಬಿದ್ದಿಲ್ಲ. ಭೂಮಿ ಮತ್ತು ಆಕಾಶಗಳ ಮೂಲಕ ನಡೆಸಬಹುದಾದ ದಾಳಿಗಳಲ್ಲಿ ಭಾರತಕ್ಕೆ ಚೀನಾದಷ್ಟೇ ಸಾಮರ್ಥ್ಯ ಇದೆ. ಅತ್ಯದ್ಭುತವಾದ ಬ್ಯಾಲಿಸ್ಟಿಕ್ ಕ್ಷಿಪಣಿ ವ್ಯವಸ್ಥೆಯನ್ನು ಭಾರತ ಈಗಾಗಲೇ ಮಾಡಿಕೊಂಡಿದೆ. 4,000 ಕಿಲೋಮೀಟರ್ ದೂರದವರೆಗೆ ಹಾರಬಲ್ಲ ಕ್ಷಿಪಣಿ ವ್ಯವಸ್ಥೆ ಭಾರತದ ಬಳಿ ಇದೆ. ಇನ್ನು ನಮ್ಮ ಸುಖಾಯ್ ಮಿರಾಜ್ಗಳು ಹಾಗೂ ರಫೇಲ್ಗಳು ಕೂಡ ಅಣ್ವಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಹೀಗಾಗಿ ಭಾರತಕ್ಕೆ ಅಣ್ವಸ್ತ್ರ ದಾಳಿ ಅನ್ನೋದು ಖಂಡಿತ ಕಷ್ಟ ಏನಾಗೋದಿಲ್ಲ. ಆದರೆ ಭಾರತ ನಿಜವಾಗ್ಲೂ ಹಿಂದುಳಿದ ಹಾಗೆ ಕಾಣ್ತಾ ಇರೋದು ನೌಕಾದಾಳಿಯ ವಿಷಯದಲ್ಲಿ. ನಮ್ಮಲ್ಲಿ ಭೂಸೇನೆ ಮತ್ತು ವಾಯುಸೇನೆಗೆ ಕೊಟ್ಟಷ್ಟು ಮಹತ್ವವನ್ನು ನೌಕಾದಳಕ್ಕೆ ಮೊದಲಿನಿಂದ ಕೂಡ ಕೊಟ್ಟ ಹಾಗೆ ಕಾಣ್ತಾ ಇಲ್ಲ. ಮೂರು ಕಡೆಗಳಲ್ಲಿ ಶತ್ರುಗಳನ್ನು ಹೊಂದಿರೋ ದೇಶ ಇಷ್ಟು ವರ್ಷಗಳಲ್ಲಿ ತನ್ನ ನೌಕಾಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸ್ಕೋಬೇಕಾಗಿತ್ತು ಅಂತ ಅನಿಸೋದು ನಿಜಾನೇ. ನಮ್ಮ ನೌಕಾಪಡೆಯಲ್ಲಿ ಸದ್ಯಕ್ಕೆ 750 ಕಿಲೋಮೀಟರ್ನಷ್ಟು ದೂರಕ್ಕೆ ಅಣು ಸಿಡಿತಲೆಯನ್ನು ಹೊತ್ತೊಯ್ಯಬಲ್ಲ ಕ್ಷಿಪಣಿ ಸಾಮರ್ಥ್ಯ ಮಾತ್ರ ಇದೆ. ಚೀನಾ, ಅಮೆರಿಕಾ, ರಷ್ಯಾದಂತಹ ದೇಶಗಳ ನೌಕಾಪಡೆಗೆ ಹೋಲಿಸಿದರೆ ಭಾರತದ ಶಕ್ತಿ ಈ ವಿಷಯದಲ್ಲಿ ತುಂಬಾನೇ ಕಡಿಮೆ. ಈಗ ಅದನ್ನು ಕೂಡ ಅಭಿವೃದ್ಧಿ ಮಾಡಿಕೊಳ್ಳುವ ಪ್ರಯತ್ನಗಳು ನಡೀತಾ ಇವೆ. ಭಾರತ ಅಣ್ವಸ್ತ್ರ ಸಾಮರ್ಥ್ಯವನ್ನು ಹೊಂದಿರುವ 3 ಸಂಪೂರ್ಣ ಸ್ವದೇಶಿ ಸಬ್ಮರೀನ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಜೊತೆಗೆ ರಷ್ಯಾದ ಅಕುಲಾ ಕ್ಲಾಸ್ ಸಬ್ಮರೀನ್ ಲೀಸ್ಗೆ ಪಡೆಯುವ ಯೋಜನೆ ಕೂಡ ಭಾರತಕ್ಕಿದೆ. ಹೀಗೆ ಭಾರತ ತನ್ನ ನೌಕಾಪಡೆಯನ್ನು ಕೂಡ ಅಣ್ವಸ್ತ್ರ ಶಕ್ತಗೊಳಿಸುವ ಪ್ರಯತ್ನದಲ್ಲಿ ಇದೆ. ಆದರೂ ಈ ವಿಷಯದಲ್ಲಿ ಅದು ಚೀನಾಗೆ ಹೋಲಿಸಿದರೆ ಹಿಂದೆ ಬಿದ್ದಿದೆ ಅನ್ನೋದು ಸುಳ್ಳೇನಲ್ಲ. ಇನ್ನು ಇದರಲ್ಲಿ ಕೂಡ ನಾವು ಪಾಕಿಸ್ತಾನದ ಜೊತೆ ನಮ್ಮನ್ನು ಹೋಲಿಸ್ಕೋಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಪಾಕಿಸ್ತಾನದ ಬಾಬರ್ 3 ಏನಿದೆ ಅದು ಕೇವಲ 450 ಕಿಲೋಮೀಟರ್ ರೇಂಜನ್ನು ಮಾತ್ರ ಹೊಂದಿರೋದ್ರಿಂದ ಈ ವಿಷಯದಲ್ಲಿ ಅದು ಹಿಂದೆ ಬಿದ್ದಿದೆ ಅನ್ನೋದು ಸುಳ್ಳೇನಲ್ಲ. ಆದರೂ ಕೂಡ ನಾವು ನೌಕಾದಳದಲ್ಲೂ ಪಾಕಿಸ್ತಾನದ ಜೊತೆ ನಮ್ಮನ್ನು ಹೋಲಿಸ್ಕೋಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದರೆ ನಾವು ಪಾಕಿಸ್ತಾನಕ್ಕಿಂತಲೂ ನೌಕಾದಳದಲ್ಲಿ ತುಂಬಾ ಬಲಿಷ್ಠವಾಗೇ ಇದ್ದೀವಿ. ಆದರೆ ನಾವು ಚೀನಾನ ಗಮನದಲ್ಲಿಟ್ಕೊಂಡು ನಮ್ಮ ನೌಕಾದಳವನ್ನು ಇನ್ನಷ್ಟು ಬಲಿಷ್ಠವನ್ನಾಗಿ ಮಾಡಿಕೊಂಡ್ರೆ ಭಾರತೀಯ ಸೇನೆ ಎಲ್ಲ ವಿಧಗಳಲ್ಲಿ ಕೂಡ ಶತ್ರುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಪಡ್ಕೊಂಡ ಹಾಗಾಗತ್ತೆ. ಅದರಲ್ಲೂ ಈ ಬಾರಿ ಸಾಧ್ಯವಾದಷ್ಟು ಸ್ವದೇಶಿ ನಿರ್ಮಾಣದ ಕಡೆಗೆ ಗಮನ ಹರಿಸ್ತಿರೋ ಭಾರತ ಮುಂದಿನ ದಿನಗಳಲ್ಲಿ ಅತ್ಯಂತ ಶಕ್ತಿಶಾಲಿ ದೇಶವಾಗಿ ಹೊರಹೊಮ್ಮುವತ್ತ ಗಮನವನ್ನು ಕೊಡ್ತಾ ಇರೋದು ನಿಜವಾಗ್ಲೂ ಅತ್ಯುತ್ತಮವಾದ ಬೆಳವಣಿಗೆ. ಗೆಳೆಯರೆ, ಇದು ಸಿಪ್ರಿಯ ವರದಿ ಹಾಗೂ ಭಾರತ ಸೇರಿದ ಹಾಗೆ ವಿವಿಧ ದೇಶಗಳ ಬಳಿ ಇರುವ ಅಣ್ವಸ್ತ್ರಗಳ ಕುರಿತಾದ ವಿವರ. ಆದರೆ ಜಗತ್ತು ಈಗಾಗಲೇ ಅಣ್ವಸ್ತ್ರಗಳನ್ನು ದಾಟಿ ಜೈವಿಕ ಅಸ್ತ್ರಗಳ ಕಡೆಗೆ ಹಾಗೂ ಆರ್ಥಿಕ ಅಸ್ತ್ರಗಳ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದೆ. ಅಂದರೆ ಇನ್ನು ಮುಂದೆ ರೋಗಾಣುಗಳನ್ನು ಹರಡುವ ಮೂಲಕ ನಡೆಯುವ ಯುದ್ಧಗಳು, ಬಂಡವಾಳ ಹೂಡಿಕೆಯ ಮೂಲಕ ಆ ದೇಶದ ಆರ್ಥಿಕ ಪ್ರಗತಿಯನ್ನು ಕುಂಠಿತಗೊಳಿಸಿ ಮಾಡಲಾಗುವ ಛಾಯಾ ಸಮರಗಳು, ಇಂಥ ಯುದ್ಧಗಳನ್ನು ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಮಾಡ್ತಾ ಹೋಗುತ್ತವೆ. ಹೀಗಾಗಿ ಭಾರತ ಈ ನಿಟ್ಟಿನಲ್ಲಿ ಕೂಡ ತನ್ನ ಶತ್ರುಗಳನ್ನು ಸಮರ್ಥವಾಗಿ ಎದುರಿಸುವ ಮತ್ತು ತಾನು ಕೂಡ ಅಂಥ ದಾಳಿಗಳನ್ನು ಮಾಡುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋ ಮೂಲಕ ಶತ್ರುಗಳನ್ನು ಹೆದರಿಸುವ ಮಟ್ಟಕ್ಕೂ ಬೆಳೆದು ನಿಂತ್ಕೋಬೇಕಾದ ಅಗತ್ಯ ಖಂಡಿತ ಕಾಣ್ತಾ ಇದೆ. ಇದು ಗೆಳೆಯರೆ ಸಿಪ್ರಿ ವರದಿ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.